उडुपी मलबार गोल्डन डायमंड्स वतियिंद विश्व दादियर दिनाचरणेयन्नु मळिगेयल्लि आचरिसलायितु। ಈ ಸಂದರ್ಭದಲ್ಲಿ ವಿಶೇಷ ಸಾಧನೆ ಮಾಡಿದ ಶ್ರೀಮತಿ ರೋಸ್ಲಿ ಜತ್ತನ್ನ, ಶ್ರೀಮತಿ ಪೂರ್ಣಿಮಾ ಶೆಟ್ಟಿ, ಶ್ರೀಮತಿ ಯಶೋದ ಅಂಡಾರು, ಯಮುನಾ ಕುಮಾರಿ ಕೆಎ ಇವರನ್ನು ಗಣ್ಯರೆಲ್ಲರೂ ಸೇರಿ ಗೌರವಿಸಿ ಸನ್ಮಾನಿಸಲಾಯಿತು। ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕಾಪು ಶ್ರೀ ಲೀಲಾಧರ್ ಶೆಟ್ಟಿ ಮಾತನಾಡಿ, ದಾದಿಯರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಮಾಡಿದ ಜನಸೇವೆಯನ್ನು ನೆನೆದರು। ना मातृ संबोध याके दादियर आस्पत्र के हमे जाति धर्म अथवा दौडवन किरीवन श्रीमंत बड़वन एन भेदभाव सेवेवर ना भावस्ते प्रायदेबरे आगेब नानी सदर्भ कहते अब अर्थपूर्ण अंत भावस्ते ಈಗ ತಾನೇ ಹಲವಾರು ದಾದಿಯರು ನಾಲ್ಕು ಮಂದಿಯನ್ನ ಈ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ವತಿಯಿಂದ ಸನ್ಮಾನಿಸಲಾಗಿದೆ। ನಾಲ್ಕು ಮಂದಿ ಅವರವರ ಕಷ್ಟ ಭಾವನೆಗಳನ್ನು ಹಾಗೂ ಸಂತೋಷಗಳನ್ನು ಕೂಡ ಹೇಳಿದ್ದಾರೆ। ದಾದಿಯರಾಗಿ ಸೇವೆಯನ್ನು ಮಾಡಿದ್ದೀರಿ, ನಿವೃತ್ತರಾಗಿದ್ದೀರಿ, ಈಗ ಕೆಲವರು ಮಾಡ್ತಾ ಇದ್ದೀರಿ। ನಿಮ್ಮ ತಾಳ್ಮೆ ಸಹನೆ ನಿಜವಾಗಿಯೂ ಮೆಚ್ಚುವಂತಹದ್ದು। ರೋಗಿಗಳು ಬರುವಾಗ ಅವರು ಯಾವ ಸಂದರ್ಭದಲ್ಲಿ ಹೇಗೆ ಇರ್ತಾರೆ ಅಂತ ಹೇಳಿಕ್ ಬರುವುದಿಲ್ಲ। ಕೆಲವೊಮ್ಮೆ ಅಸಡ್ಡೆಯಾಗಿ ವರ್ತಿಸ್ತಾರೆ। ಆವಾಗ ನಿಮ್ಮ ತಾಳ್ಮೆ ಸಹನೆಯಿಂದಾಗಿ ಅವರನ್ನು ಕಂಟ್ರೋಲ್ಗೆ ತಂದು ಅವರಿಗೆ ಬೇಕಾದಂತ ಶುಶ್ರೂಷೆಯನ್ನು ಮಾಡಿ ಅವರು ಗುಣಮುಖರಾಗುವಲ್ಲಿ ನೀವು ತುಂಬ ಸಹಕಾರಿಯಾಗಿರ್ತೀರಿ। ಇದನ್ನು ನೆನೆಯುವಾಗ ನಿಜವಾಗಿ ನಮಗೆ ರೋಮಾಂಚನ ಆಗ್ತದೆ। ಈ ಸಂದರ್ಭದಲ್ಲಿ ಇಂಥ ಒಂದು ಕೈಕರ್ಯವನ್ನು ಮಾಡಿದ ನಿಮಗೆ ಈ ಸನ್ಮಾನವನ್ನು ಮಾಡುವಂಥ ಸುಯೋಗ ನಮ್ಮ ಪಾಲಿಗೆ ಬಂದದ್ದು ನಮ್ಮ ಪೂರ್ವಜನ್ಮದ ಸಿದ್ಧತ್ವದ ಫಲ ಅಂತ ಭಾವಿಸ್ತೇನೆ। ನಾನು ಇವತ್ತು ತಾನೇ ಪರಮಪಾವನ ಕ್ಷೇತ್ರವಾದ ತಿರುಪತಿಯಿಂದ ಬಂದು ಈ ಕಾಲದಲ್ಲಿ ತೊಡಗಿಸಿಕೊಂಡದ್ದು ನನಗೆ ಬಹಳ ಸಂತೋಷ ಆಗಿದೆ, ಹೆಮ್ಮೆ ಆಗ್ತಿದೆ। ಬಳಿಕ ಪ್ರೊಫೆಸರ್ ಶ್ರೀ ಶಿವಾನಂದ ನಾಯಕ್ ಮಾತನಾಡಿ, ಕರುಣೆ ವಾತ್ಸಲ್ಯ ಮಮತೆಯಲ್ಲಿ ರೋಗಿಗಳ ಸೇವೆ ಮಾಡುವ ಆರೋಗ್ಯದಾತೆಯರಾಗಿರುವ ದಾದಿಯರ ಅವಿರತ ಸೇವೆಯನ್ನು ಸ್ಮರಿಸಿದರು। ನಿಟ್ಟಿನಲ್ಲಿ ಇವತ್ತು ವಿಶ್ವ ದಾದಿಯರ ದಿನದಂದು ನಾಲ್ಕು ಜನ ದಾದಿಯರನ್ನು ಅವರು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ। ಖಂಡಿತವಾಗ್ಲೂ ಅದು ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದಾರೆ। ಯಾಕಂದ್ರೆ ಇವತ್ತು ನಾನು ಒಂದು ವಿಷಯವನ್ನು ಹೇಳಲೇಬೇಕಾಗುತ್ತೆ, ಈ ದಾದಿಯರು ಏನಿದ್ದಾರೆ ನಾವು ಯಾವುದೇ ಆಸ್ಪತ್ರೆಗಳಲ್ಲಿ ಹೋಗಲಿ, ಯಾಕಂದ್ರೆ ನಾನು 35 ವರ್ಷದಿಂದ ನನ್ನ ಏನು ಪ್ರೊಫೆಸರ್ ಆಗಿ ಬಯೋಕೆಮಿಸ್ಟ್ರಿಯಲ್ಲಿ ಕೆಲಸ ಮಾಡಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲೇ ಹಾಸ್ಪಿಟಲ್ಗಳಲ್ಲೇ ನಮ್ಮ ಕೆಲಸಗಳಿರ್ತದೆ। ಅವತ್ತಿನಿಂದ ಇವತ್ತಿಗೂ ನೋಡ್ತಾ ಇದ್ದೇನೆ, ತುಂಬಾ ಮೃದು ಸ್ವಭಾವದವರು, ಸೌಮ್ಯತೆ ಎಲ್ಲ ಅವರ ಹತ್ರ ಇರ್ತದೆ। ಎಷ್ಟೇ ಅಂದ್ರೆ ಯಾವುದೇ ಬಿಸಿಯಲ್ಲಿ ಇದ್ರು ಸಹಿತ ಅವರು ಒಬ್ಬ ರೋಗಿಯಲ್ಲಾಗ್ಲಿ ಆ ರೋಗಿಯ ಮನೆಯವರಲ್ಲಾಗ್ಲಿ ತುಂಬಾ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಅದಷ್ಟು ಬೇಕಾಗ್ತದೆ। ಯಾಕಂದ್ರೆ ಒಬ್ಬ ರೋಗಿ ಅಥವಾ ರೋಗಿ ಮನೆಯವರಲ್ಲಿ ಇದ್ದಾಗ ಆ ಒಳ್ಳೆ ರೀತಿಯಲ್ಲಿ ಮಾತಾಡಿದಾಗ ಒಂದು ಖುಷಿಯಿಂದ ಹೊರಗೆ ಬರುವ ಅದನ್ನ ಇವ್ರು ಮಾಡ್ತಾರೆ, ನಾವು ನೋಡ್ತಿರ್ಬೋದು। ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ, ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್, ರಾಘವೇಂದ್ರ ನಾಯಕ್, ತಂಜೀಮ್ ಶಿರ್ವಾ ಹಾಗೂ ಸಿಬ್ಬಂದಿ ವರ್ಗ, ಗ್ರಾಹಕರು ಉಪಸ್ಥಿತರಿದ್ದರು। ಕಾರ್ಯಕ್ರಮದ ನಿರೂಪಣೆಯನ್ನು ವಿಘ್ನೇಶ್ ನಿರೂಪಿಸಿ ವಂದಿಸಿದರು।